जेडीएस दड़ी कवेद सिंहासन दंगल अरसीकेरे जेडीएस अभ्यर्थी हिंदे घोषणे आगत एचडी कुमारस्वामी सभेगे शिवलिंगेगौड़ गैर जेडीएस दड़ी कवेद सिंहासन दंगल अरसीकेरे जेडीएस अभ्यर्थी हिंदे घोषणे आगत याकंतंद्रे अरसीकेरे पंचरत्न यात्रे नडीता इदे सो हागागी जेडीएस अभ्यर्थी हिंदे घोषणे आगबहुदु एचडी कुमारस्वामी सभेगे शिवलिंगेगौड़ गैरु तवरु जिले हासन के एचडी कुमारस्वामी भेटी आगता है अरसीकेरे हासन टिकेट फाइट गे मद्देरितारा संदर्भदल्ली दळपति जेडीएस निंदा ना दूर अंत शासक शिवलिंगेगौड़ कुमारस्वामी सभेगे इंदु गैरागिद्दारे बंडायद किच्चु होत्तिसि जेडीएस गे टांग कोट्ट शिवलिंगेगौड़ जेडीएस ननन्ना सरियागी नडेसिकोळ्ळलिल्ल बेन्निगे चूरी हाकिदे अंत गरम आदरु शिवलिंगेगौड़े टक्कर कोडोदिक्के कुमारस्वामी मुंदागिद्दारे जेडीएस विरुद्ध वाग्दाळि माजी सीएं सिद्धरामय्य बग्गे गुणगान समावेशवन्न बाणावर अशोक खर्चु माडि आयोजिसिद्दारे जेडीएस समावेशदल्लि नानु होगोदिल्ल अंत शिवलिंगेगौड़ हेळिद्दारे हासन जिले अरसीकेरे विधानसभा क्षेत्र यह बारी साकष्टु चर्चे आगती क्षेत्र याकेंद्रे जे डी एस शासकर शिवलिंगेगौड़ पक्षद अंतर कायदुकोंडिद्दारे इदु पक्षद हाईकमांड टेंशन तंदोड्डित्तु नाळे अरसीकेरे जे डी एस समावेश नडेयता इदे ಈ ಸಭೆಗೆ ಶಿವಲಿಂಗೇಗೌಡರು ಹೋಗ್ತಾರಾ ಇಲ್ವಾ ಅನ್ನುವಂತ ಸಾಕಷ್ಟು ಚರ್ಚೆ ಆಗಿದೆ ಜೊತೆಗೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಅರಸೀಕೆರೆಯಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯನ್ನು ಸಹ ಆರಂಭ ಮಾಡಿದ್ದಾರೆ ಇವೆಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಿಕ್ಕೆ ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ನಾಳೆನ ಸಭೆಗೆ ಹೋಗ್ತಾರಾ ಇಲ್ವಾ ಕೇಳೋಣ ಸರಿಗ ನಾಳೆ ಜೆಡಿಎಸ್ ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ ಆ ಸಮಾವೇಶಕ್ಕೆ ತಮಗೆ ಆಹ್ವಾನ ಇದೆಯಾ ಹೋಗ್ತೀರಾ ಏನು ಸರ್ ಇಲ್ಲ ಆ ಸಭೆಗೆ ನನಗೆ ಆಹ್ವಾನ ಇಲ್ಲ ನನಗೆ ಸಭೆಗೆ ಆಹ್ವಾನ ಇರೋದಕ್ಕಿಂತ ಹೆಚ್ಚಾಗಿ ಆ ಸಭೆಯನ್ನು ನಡೆಸ್ತಾ ಇರೋರು ಇಲ್ಲಿ ಈ ಕ್ಷೇತ್ರದಲ್ಲಿ ರಾಜಕೀಯ ಬದ್ಧತೆ ಗೊತ್ತಿದ್ರೆ ಈ ಕ್ಷೇತ್ರದಲ್ಲಿ ನಾನು ನಡೆಸಬೇಕು ಸಭೆನ ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡಿರಂತ ಒಬ್ಬ ವ್ಯಕ್ತಿ ಮುಖಾಂತರ ಸಭೆ ನಡೆಸ್ತಾ ಇದ್ರೆ ನಾನು ಹೋಗಕಾಗುತ್ತಾ ಆಹ್ವಾನ ಆಹ್ವಾನ ಯಾರು ಕೊಡ್ತಾರೆ ನನಗೆ ಯಾರು ಕೊಡಬೇಕು ನಮ್ಮಪ್ಪ ಅವರು ರೇವಣ್ಣರು ಮಾತಾಡ್ತಾರೆ ನೋಡು ಕೆಟ್ಟದಾಗಿ ಯೋಚನೆ ಮಾಡಬೇಡ ಯೋಚನೆ ಮಾಡು ಯೋಚನೆ ಮಾಡು ಅಂತಾರೆ ನಾನೇನು ಯೋಚನೆ ಮಾಡೇ ಇಲ್ವಲ್ಲ ನಾನು ಸರಿಯಾಗಿ ಇದ್ದೀನಿ ನಾನು ನನ್ನ ಕ್ಷೇತ್ರ ಜನಕ್ಕೆ ಬಿಟ್ಟಿದ್ದೀನಿ ನನ್ನ ಕ್ಷೇತ್ರ ಜನ ಏನು ತೀರ್ಮಾನ ಹೇಳ್ತಾರೆ ಅದು ಬದ್ಧ ಅಂತ ಹೇಳಿದ್ದೀನಿ ಅವರು ಅವರು ತೀರ್ಮಾನ ಕೊಡೋವರೆಗೂ ಇವರು ಕಾಯಬೇಕಲ್ಲ ಈಗ ಅವರು ಯೋಚನೆ ಮಾಡಬೇಕು ನಾನೊಬ್ಬ ಇಲ್ಲಿ ಶಾಸಕ ಇದ್ದು ನಾನು ಯಾವುದೇ ಪಕ್ಷದ ವಿರೋಧಿ ಚಟುವಟಿಕೆ ಮಾಡದಲ್ಲನೇ ನಾನು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನಾನು ಕೆಲವು ಸಭೆಗಳಿಗೆ ಹೋಗದೇ ಇರಬಹುದು ಅಷ್ಟೇ ಅಂತರ ಹೌದು ಮಾನಸಿಕವಾಗಿ ಬೇಜಾರಾಗಿದೆ ಇವರ ಮೂರು ನಾಲ್ಕು ನೀವೇ ಟಿವಿಲಿ ತೋರಿಸಿದ್ರಿ ನಾಲ್ಕೈದು ವಿಚಾರದ ಬಗ್ಗೆ ನನಗೆ ಮಾನಸಿಕವಾಗಿ ಬೇಜಾರಾಗಿದೆ ನಾನು ಹೋಗಿಲ್ಲ ಹೋಗಿಲ್ಲ ಅಂತ ಹೇಳಿ ಬಿಟ್ಟು ಬೇರೆಯವರನ್ನ ಕರ್ಕೊಂಡು ಇವರು ಪಾರ್ಟಿ ಆಫೀಸ್ ಓಪನ್ ಮಾಡೋದು ಇವರನ್ನ ಕರ್ಕೊಂಡು ಬೇರೆಯವರನ್ನ ಸೇರಿಸ್ಕೊಂಡೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೇಳ್ದಲ್ಲೇ ಕೇಳ್ದಲ್ಲೇ ನಮ್ಮ ಕಾರ್ಯಕರ್ತರ ನಮ್ಮ ಮುಖಂಡರನ್ನ ಯಾರನ್ನು ಕೇಳ್ದಲ್ಲೇ ಹೇಳ್ದಲ್ಲೇ ಒಂದು ಗುಂಪಿನ ಅಭಿಪ್ರಾಯದ ಪ್ರಕಾರ ಅವರನ್ನ ಪಾರ್ಟಿಗೆ ಹೆಂಗೆ ಸೇರಿಸ್ಕೊಂಡ್ರು ಇಷ್ಟೆಲ್ಲ ಅವಕಾಶ ಕೊಟ್ಟಂತ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಜೆಡಿಎಸ್ ಮುಖಂಡರು ಹೇಳ್ತಾ ಇದ್ದಾರೆ ಏನಾಯ್ತು ಯಾವ ಜೆಡಿಎಸ್ ಮುಖಂಡರು ಹೇಳ್ತಾರೆ ನಾನು ಏನು ಏನಂದ್ರೂ ಅನ್ನಿಸ್ಕೊಂಡು ಇರಬೇಕು ಅಂತ ಐತಾ ನಾಟಕಗಾರ ಅಂತ ಅಂದ್ರಿಸ್ಕೊಂಡ್ರು ಐತಾ ಚಾಕಾಯ್ಕೋದ ಅಂತ ಅಂದ್ರಿಸ್ಕೊಂಡ್ರು ಆಗುತ್ತಾ ಒದು ಒಬ್ಬನಿಗೆ ಒಂದು ಎಮ್ ಎಲ್ ಸಿ ಸೀಟ್ ಕೊಡಿಸ್ತೀನಿ ನಿಮಗೆ ನಾನು ಅಂತೇಳಿ ಮಾತು ಕೊಟ್ಟು ಎಮ್ ಎಲ್ ಸಿ ಸೀಟ್ ಕೊಡ್ಸೋಕ್ಕಾಗದೇ ಇದ್ದಾಗ ನನ್ನ ಕಾರ್ಯಕರ್ತರು ಎಲ್ಲ ಮನಿಸ್ಕೊಂಡೋಗ ನಾನು ಏನು ಮಾಡಬೇಕು ಅಲ್ಲ ಏನು ಮಾಡ್ಬೇಕು ಹೇಳಿ ನಾನು ಜೆ ಡಿ ಎಸ್ಸಿ ನಾನೇ ಯಾವ ದ್ರೋಹ ಮಾಡಿದ್ದೀನಿ ನಾನು ಯಾವುದನ್ನು ದ್ರೋಹ ಮಾಡಿಲ್ಲ ನಮ್ಮ ಕಾರ್ಯಕರ್ತರಿಗೆ ದ್ರೋಹ ಆಗಿದೆ ಅವರು ಬೇರೆ ಥರ ತೀರ್ಮಾನ ಮಾಡ್ತಾ ಇದ್ದಾರೆ ಮುಖಂಡರುಗಳು ಅವರಂತೆ ನಾನು ನಡೀತಾ ಇದ್ದೀನಿ ಅವ್ರನ್ನ ಬಿಟ್ಟು ನಾನೇನು ಮಾಡೋಕ್ಕಾಗುತ್ತೆ ನಾನೊಬ್ಬ ಜೆ ಡಿ ಎಸ್ನಲ್ಲಿ ಇದ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಸರಿ ಮಾಡ್ಕೋಬೇಕಾದ ಇವ್ರ ಧರ್ಮ ಶಿವಲಿಂಗೇಗೌಡರು ಅಭ್ಯರ್ಥಿ ಸೋಲ್ಸೋದೆ ನಮ್ಮ ಶಪಥ ಅಂತ ಪಣ ತೊಟ್ಬಿಟ್ಟಿದ್ದಾರೆ ರೇವಣ್ಣ ಮತ್ತು ಅವರ ಮಕ್ಕಳು ಅಂತ ಬಂದು ಏನ್ರಪ್ಪ ಹಿಂಗೆ ಹೇಳೋರೆ ಏನು ಮಾಡ್ತೀರಾ ಅಂತ ಕೇಳ್ತೀನಿ ಅವ್ರು ನಡೆಯೋಣ ಗೆಲ್ಲಿಸ್ತೀವಿ ಅಂದರೆ ಗೆಲ್ಲಿಸೋದು ಗೆಲ್ಲೋದು ಅವ್ರು ಓಟ್ ಹಾಕ್ಬೇಕಲ್ಲ ಮೊದಲು ಏನು ಸರ್ 50,000 ಲೀಡಲ್ ಗೆಲ್ತೀನಿ ಅಂತ ಒಂದು ಆಡಿಯೋ ವೈರಲ್ ಆಯ್ತಲ್ಲ ವೈರಲ್ ಅದು 2 ವರ್ಷದ ಹಿಂದೆ ಆಗಿರೋದು ವೈರಲ್ 2 ವರ್ಷದ ಹಿಂದೆ ಇದೆ 50,000 ನಾನು ಗೆದ್ದೆ ಗೆಲ್ತೀನಿ ಕಣೆ ಅಂತ ಅಂದಿದ್ದೀನಿ ಅದೇನು ತಪ್ಪ ಇಲ್ಲ ಕಾಂಗ್ರೆಸ್ಗೋಗಿ ನಿತ್ರೂ ಗೆಲ್ತೀನಿ ಅದನ್ನು ವಾಯ್ಸ್ ನೋಡ್ಕೇಳಿ ಕಾಂಗ್ರೆಸ್ಗೋಗಿ ನಿತ್ರೂ ಅಲ್ಲಿ ನಿತ್ರೂ ಗೆಲ್ತೀನಿ ಅಂತ ಹೇಳಿರೋದು ಇದು ಶಾಸಕ ಶಿವಲಿಂಗೌಡರ ಮಾತುಗಳು ಹಾಸನದಿಂದ ಕ್ಯಾಮೆರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.